Hi everyone, myself Aruna, assistant professor. Ivat nanu constitution na mattondu class maartta idini. Ivattina class kendra sarkara. Ee class ana start madakinta munche neevu nan channel ge subscribe maadkondilla antadre subscribe maadkoli, jothege pakkadalli iruvantaha bell icon annu click maadi. So na class ge barodadre kendra sarkara. ಕೇಂದ್ರ ಸರ್ಕಾರ ಅನ್ನೋದು ನಮ್ಮ ಸಂವಿಧಾನದ 5ನೇ ಭಾಗದಲ್ಲಿ ಹೇಳಲ್ಪಡುತ್ತದೆ 5ನೇ ಭಾಗ ಸೋ ಕ್ವೆಶ್ಚನ್ ಕೇಳಬಹುದು ಕೇಂದ್ರ ಸರ್ಕಾರ ಅನ್ನೋದು ಯಾವ ಭಾಗದಲ್ಲಿ ಹೇಳಲ್ಪಡುತ್ತೆ ಅಂತಂದ್ರೆ 5ನೇ ಭಾಗದಲ್ಲಿ ಯಾವ ವಿಧಿಗಳಿಂದ ಯಾವ ವಿಧಿಗಳವರೆಗೆ ಕೇಂದ್ರ ಸರ್ಕಾರದ ಬಗ್ಗೆ ಹೇಳ್ತೀವಿ ಅಂತಂದ್ರೆ 52ನೇ ವಿಧಿಯಿಂದ 151ನೇ ವಿಧಿ ಇಲ್ಲಿವರೆಗೂ ಸಹ ಕೇಂದ್ರ ಸರ್ಕಾರದ ಬಗ್ಗೆ ಹೇಳುತ್ತೆ ಹಾಗಾದ್ರೆ ಕೇಂದ್ರ ಸರ್ಕಾರ ಯಾರ್ಯಾರನ್ನ ಏನೇನು ಸಂಸ್ಥೆಗಳನ್ನ ಒಳಗೊಂಡಿರುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ಅನ್ನೋದು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಲೋಕಸಭೆಯ ಸ್ಪೀಕರ್ ರಾಜ್ಯಸಭೆಯ ಸ್ಪೀಕರ್ ಅದರ ಜೊತೆಗೆ ಸುಪ್ರೀಂ ಕೋರ್ಟ್ ಅಟಾರ್ನಿ ಜನರಲ್ ಉಪರಾಷ್ಟ್ರಪತಿ ಎಲ್ಲರನ್ನ ಸಹ ಪ್ರಧಾನಮಂತ್ರಿ ಎಲ್ಲರನ್ನ ಒಳಗೊಂಡಿರುತ್ತೆ ಕೇಂದ್ರ ಸರ್ಕಾರ ಇವರೆಲ್ಲರಿಗೆ ಸಂಬಂಧಪಟ್ಟಂತ ಅಧಿಕಾರಗಳು ಅವರ ಅಧಿಕಾರ ವ್ಯಾಪ್ತಿ ಎಲ್ಲವೂ ಸಹ 5ನೇ ಭಾಗದಲ್ಲೇ ಬರುತ್ತೆ ಉದಾಹರಣೆಗೆ ರಾಷ್ಟ್ರಪತಿಗೆ ಸಂಬಂಧಪಟ್ಟ ವಿಷಯಗಳು ಯಾವ ಭಾಗದಲ್ಲಿ ಸಂವಿಧಾನದ ಯಾವ ಭಾಗದಲ್ಲಿ ಬರುತ್ತೆ ಅಂತಂದ್ರೆ 5ನೇ ಭಾಗ ಪ್ರಧಾನಮಂತ್ರಿಗೆ ಸಂಬಂಧಪಟ್ಟಂತ ವಿಷಯಗಳು ಎಲ್ಲಿ ಬರುತ್ತೆ ಅಂದ್ರೆ 5ನೇ ಭಾಗ ಸುಪ್ರೀಂ ಕೋರ್ಟ್ ಗೆ ಸಂಬಂಧಪಟ್ಟಂತ ವಿಷಯಗಳು ಎಲ್ಲಿ ಬರುತ್ತೆ ಅಂತಂದ್ರೆ 5ನೇ ಭಾಗ ಓಕೆ 5ನೇ ಭಾಗದಲ್ಲಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿಷಯಗಳು ಸಹ ಇರುತ್ತೆ ಅಂತ ಹೇಳಿ ಹೇಳ್ತೀವಿ ಸೋ ಕೇಂದ್ರ ಸರ್ಕಾರ ಅಂತ ಅಂದಾಗ ಸೋ ಫಸ್ಟ್ ನಾನು ರಾಷ್ಟ್ರಪತಿ ಅವರನ್ನ ತಗೊಂತೀನಿ ರಾಷ್ಟ್ರಪತಿ ಕೇಂದ್ರ ಸರ್ಕಾರದ ಪ್ರಮುಖ ವ್ಯಕ್ತಿ ರಾಷ್ಟ್ರಪತಿ ಇವರ ಬಗ್ಗೆ ಇವತ್ತು ನಾವು ಕ್ಲಾಸ್ ಮಾಡೋಣ ರಾಷ್ಟ್ರಪತಿ ಅನ್ನೋದು ಭಾರತದ ಅತ್ಯುನ್ನತ ಹುದ್ದೆ ಭಾರತದ ಅತ್ಯುನ್ನತ ಹುದ್ದೆ ಯಾವುದಾದರೂ ಇದೆ ಅಂತಂದ್ರೆ ಅದು ರಾಷ್ಟ್ರಪತಿಯ ಹುದ್ದೆ ಇವರನ್ನ ನಾವು ರಾಷ್ಟ್ರಪತಿಯರನ್ನ ಏನಂತ ಕರೀತೀವಿ ಅಂತಂದ್ರೆ ದೇಶದ ಪ್ರಥಮ ಪ್ರಜೆ ಅಂತ ಹೇಳಿ ಕರೀತೀವಿ ನೆನಪಿಟ್ಕೋಬೇಕು ದೇಶದ ಪ್ರಥಮ ಪ್ರಜೆ ಯಾರು ಅಂತ ಹೇಳಿ ಕ್ವೆಶ್ಚನ್ ಕೇಳ್ತಾರೆ ಸೋ ರಾಷ್ಟ್ರಪತಿಯವರು ದೇಶದ ಪ್ರಥಮ ಪ್ರಜೆ ಇವರನ್ನ ಮೂರು ಸೇನೆಗಳ ಮಹಾದಂಡನಾಯಕ ಅಂತಾನು ಕರೀತಾರೆ ಮೂರು ಸೇನೆಗಳ ಮಹಾದಂಡನಾಯಕ ನಿಮಗೆ ಮೂರು ಸೇನೆಗಳು ಅಂತಂದ್ರೆ ವಾಯು ಸೇನೆ ನೌಕಾ ಸೇನೆ ಮತ್ತೊಂದು ಭೂ ಸೇನೆ ಇವುಗಳ ಮೂರು ಸೇನೆಗಳ ಮಹಾದಂಡನಾಯಕ ಯಾರು ಅಂತಂದ್ರೆ ರಾಷ್ಟ್ರಪತಿಯವರು ಸೋ ಹಾಗಾಗಿ ರಾಷ್ಟ್ರಪತಿ ಅನ್ನೋ ಹುದ್ದೆ ವೆರಿ ಪವರ್ಫುಲ್ ಇನ್ ಅವರ್ ಕಂಟ್ರಿ ಹಾಗಾದ್ರೆ ರಾಷ್ಟ್ರಪತಿ ಹುದ್ದೆ ಅನ್ನೋದು ರಾಷ್ಟ್ರಪತಿ ಅಂದ್ರೆ ಅಧ್ಯಕ್ಷರಲ್ವಾ ಸೋ ಅಧ್ಯಕ್ಷರ ಹುದ್ದೆ ಅನ್ನೋದು ಅಮೆರಿಕ ಅಧ್ಯಕ್ಷರಿಗೆ ಹೋಲಿಕೆ ಆಗುತ್ತಾ ಅಥವಾ ಬ್ರಿಟನ್ ರಾಣಿಗೆ ಹೋಲಿಕೆ ಆಗುತ್ತೆ ಅಂತ ನಾವು ನೋಡೋದಾದ್ರೆ ನಮ್ಮ ರಾಷ್ಟ್ರಪತಿ ಹುದ್ದೆ ಬ್ರಿಟನ್ ರಾಣಿಯ ಹುದ್ದೆಗೆ ಹೋಲಿಕೆ ಆಗುತ್ತದೆ ಬ್ರಿಟನ್ ರಾಣಿಯ ಹುದ್ದೆಗೆ ಹೋಲಿಕೆ ಆಗುತ್ತದೆ ಸೋ ಇದನ್ನ ನೀವು ನೆನಪಿಟ್ಕೋಬೇಕು ಯಾಕೆ ಅಮೆರಿಕದ ರಾಷ್ಟ್ರಾಧ್ಯಕ್ಷರಿಗೆ ಹೋಲಿಕೆ ಆಗಲ್ಲ ಅಂತಂದ್ರೆ ಸೋ ಅಲ್ಲಿ ಎಲ್ಲಾ ಅಧಿಕಾರಗಳು ಕಾರ್ಯಾಂಗದ ಎಲ್ಲಾ ಅಧಿಕಾರಗಳು ಅಮೆರಿಕದಲ್ಲಿ ರಾಷ್ಟ್ರಪತಿನೇ ನೋಡ್ಕೊ ಅಂದ್ರೆ ಅಧ್ಯಕ್ಷರ ನೋಡ್ಕೊಳ್ತಾ ಇರ್ತಾರೆ ಬಟ್ ಹಿಯರ್ ರಾಷ್ಟ್ರಪತಿ ಅನ್ನೋರು ರಾಜ್ಯದ ಮುಖ್ಯಸ್ಥ ಹೌದು ರಾಷ್ಟ್ರಪತಿ ಅನ್ನೋರು ರಾಜ್ಯದ ಮುಖ್ಯಸ್ಥ ಆದರೆ ಸರ್ಕಾರದ ಮುಖ್ಯಸ್ಥ ಅಲ್ಲ ರಾಷ್ಟ್ರಪತಿ ಅನ್ನೋರು ರಾಜ್ಯದ ಮುಖ್ಯಸ್ಥ ಹೌದು ಆದರೆ ಸರ್ಕಾರದ ಮುಖ್ಯಸ್ಥ ಅಲ್ಲ ಸರ್ಕಾರದ ಮುಖ್ಯಸ್ಥರು ಯಾರು ಅಂತ ಅಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಸೋ ಹಾಗಾಗಿ ರಾಜ್ಯದ ಮುಖ್ಯಸ್ಥರು ಆಗಿರ್ತಾರೆ ಇವರು ನಾಮ ಮಾತ್ರ ಅಧಿಕಾರ ಸೋ ನಾಮ ಮಾತ್ರ ಅಧಿಕಾರ ಅಂತಂದ್ರೆ ಇವರ ಹೆಸರಿನಲ್ಲಿ ಬೇರೆಯವರು ಅಧಿಕಾರವನ್ನ ಚಲಾಯಿಸುವಂಥದ್ದು ನಮ್ಮ ಭಾರತದಲ್ಲಿ ರಾಷ್ಟ್ರಪತಿಯವರ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಅಧಿಕಾರವನ್ನ ಚಲಾಯಿಸುತ್ತೆ ಸೋ ಹಾಗಾಗಿ ನಮ್ಮ ರಾಷ್ಟ್ರದ ರಾಷ್ಟ್ರಪತಿಯವರು ಏನಂತ ಕರಿತೀವಿ ನಾಮ ಮಾತ್ರ ಅಧಿಕಾರಿ ಅಂತ ಹೇಳಿ ಕರಿತೀವಿ ನಾಮ ಮಾತ್ರ ಅಧಿಕಾರಿ ಯಾಕೆ ಅಂತಂದ್ರೆ ಇವರ ಹೆಸರಿನಲ್ಲಿ ಪ್ರಧಾನಮಂತ್ರಿಯವರು ಕಾರ್ಯನಿರ್ವಹಿಸೋದ್ರಿಂದ ನಾವೇನಂತ ಕರಿತೀವಿ ಇವರನ್ನ ನಾಮ ಮಾತ್ರ ಅಧಿಕಾರಿ ಅಂತ ಹೇಳಿ ಕರಿತೀವಿ ಸೊ ಇಲ್ಲಿ ನೋಡಿ ರಾಜ್ಯ ಅಂತ ಅಂದ್ರೆ ಇಲ್ಲಿ ವಿಶೇಷವಾದವನ್ನ ಅರ್ಥವನ್ನ ಕೊಡ್ತೀವಿ ನಮ್ಮ ಸಂವಿಧಾನದಲ್ಲಿ ರಾಜ್ಯ ಅನ್ನೋ ಪದ ದೇಶ ಅಂತ ಹೇಳಿ ಇಂಡಿಕೇಟ್ ಮಾಡುತ್ತೆ ನೆನ್ಪಿಟ್ಕೊಳ್ಳಿ ರಾಷ್ಟ್ರಪತಿಯವರು ರಾಜ್ಯದ ಮುಖ್ಯಸ್ಥ ದಟ್ಸ್ ಮೀನ್ ದೇಶದ ಮುಖ್ಯಸ್ಥ ಹೌದು ಆದ್ರೆ ಸರ್ಕಾರದ ಮುಖ್ಯಸ್ಥ ಅಲ್ಲ ಭಾರತದ ಪ್ರಥಮ ಪ್ರಜೆ ಯಾರು ಅಂತ ಅಂದ್ರೆ ರಾಷ್ಟ್ರಪತಿ ಹಾಗಾದ್ರೆ ಸೆಕೆಂಡ್ ಪ್ರಜೆ ಯಾರು ಅಂತ ಅಂದ್ರೆ ಎರಡನೇ ಪ್ರಜೆ ಯಾರು ಅಂತ ಅಂದ್ರೆ ಉಪರಾಷ್ಟ್ರಪತಿ ಮೂರನೇ ಪ್ರಜೆ ಪ್ರಧಾನಮಂತ್ರಿ ನಾಲ್ಕನೇ ಪ್ರಜೆ ಯಾರು ಅಂತ ಹೇಳಿ ಕೇಳಬಹುದು ಲೋಕಸಭೆಯ ಸ್ಪೀಕರ್ ಸೊ ಇಷ್ಟು ನೀವು ತಿಳ್ಕೊಂಡಿರಿ ಪ್ರಥಮ ಪ್ರಜೆ ರಾಷ್ಟ್ರಪತಿ ಸೆಕೆಂಡ್ ಎರಡನೇ ಪ್ರಜೆ
ಉಪರಾಷ್ಟ್ರಪತಿ ಮೂರನೇ ಪ್ರಜೆ ಅಂತ ಬಂದಾಗ ಪ್ರಧಾನಮಂತ್ರಿ ಅಂದ್ರೆ ನಾಲ್ಕನೇವರು ಅಂತಂದ್ರೆ ಲೋಕಸಭೆಯ ಸ್ಪೀಕರ್ ಸೋ ಹೀಗೆ ನಮ್ಮ ರಾಷ್ಟ್ರಪತಿಯವರ ಒಂದು ವಿಷಯಗಳನ್ನು ನೋಡ್ತೀವಿ ಈ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಇದುವರೆಗೂ ರಾಷ್ಟ್ರಪತಿಗಳಾಗಿದ್ದಾರಲ್ಲ ಅವರಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿ ನೋಡೋಣ ಭಾರತದ ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಂತೆ ಒಂದು ಸ್ವಲ್ಪ ಜಿಕೆ ನೋಡೋಣ ಭಾರತದ ಪ್ರಥಮ ರಾಷ್ಟ್ರಪತಿ ನಿಮಗೆಲ್ಲರಿಗೂ ಗೊತ್ತಿದೆ ಪ್ರಥಮ ರಾಷ್ಟ್ರಪತಿ ಯಾರು ಅಂತಂದ್ರೆ ಬಾಬು ರಾಜೇಂದ್ರ ಪ್ರಸಾದ್ ಬಾಬು ರಾಜೇಂದ್ರ ಪ್ರಸಾದ್ ಸೋ ಎರಡನೇವರು ಯಾರು ಅಂತಂದ್ರೆ ಸೆಕೆಂಡ್ ರಾಧಾಕೃಷ್ಣನ್ ಭಾರತದ ಪ್ರಥಮ ಮುಸ್ಲಿಂ ರಾಷ್ಟ್ರಪತಿ ಭಾರತದ ಪ್ರಥಮ ಮುಸ್ಲಿಂ ರಾಷ್ಟ್ರಪತಿ ಯಾರು ಅಂತಂದ್ರೆ ಜಾಕಿರ್ ಹುಸೇನ್ ಜಾಕಿರ್ ಹುಸೇನ್ ಸೋ ನೆನಪಿಟ್ಕೋಬೇಕು ಅಂಡ್ ದೆನ್ ಹಿದಾಯತ್ ಉಲ್ಲಾ ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ದ ಫಸ್ಟ್ ಟೈಮ್ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಸೋ ನಿಮಗೆ ಕ್ಲಾಸ್ನ ರಾಷ್ಟ್ರಪತಿ ಕ್ಲಾಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಇದು ಟಾಪಿಕ್ ಬರುತ್ತೆ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನೋಡಿ ಹಿದಾಯತ್ತುಲ್ಲಾ ಅವರು ಇವರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿದ್ದು ಭಾರತದ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಭಾರತದ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ನೆನಪಿಟ್ಕೋಬೇಕು ಹಿದಾಯತ್ತುಲ್ಲಾ ಇನ್ನೊಬ್ರು ಫಕ್ರುದ್ದೀನ್ ಅಲಿ ಅಹ್ಮದ್ ಇವರೇನಂತಂದ್ರೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಗಿದ್ದಂಥವರು ಫಕ್ರುದ್ದೀನ್ ಅಲಿ ಮಹಮ್ಮದ್ ನೆಕ್ಸ್ಟು ಬಿ ಡಿ ಜತ್ತಿ ಇವರು ಕರ್ನಾಟಕಕ್ಕೆ ಅಂದರೆ ಕನ್ನಡಿಗ ರಾಷ್ಟ್ರಪತಿ ಆದಂತಹ ಪ್ರಥಮ ಕನ್ನಡಿಗ ಸೊ ನಮ್ಮ ಹೆಮ್ಮೆ ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ ಪ್ರಥಮ ಕನ್ನಡಿಗರು ಅದಾದಮೇಲೆ ನೀಲಂ ಸಂಜೀವ ರೆಡ್ಡಿ ಇವರು ಅವಿರೋಧವಾಗಿ ಆಯ್ಕೆಯಾದ ಪ್ರಥಮ ರಾಷ್ಟ್ರಪತಿ ಅಂದರೆ ಎಲೆಕ್ಷನಲ್ಲಿ ಇವರೊಬ್ಬರೇ ನಿಂತ್ಕೊಂಡು ಇವರೇ ಗೆಲ್ತಾರೆ ಸೊ ಹಾಗಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ರಾಷ್ಟ್ರಪತಿ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ಇನ್ನೊಬ್ರು ಇದ್ದಾರೆ ಕೆ ಆರ್ ನಾರಾಯಣ್ ಇವರು ದಲಿತ ಸಮುದಾಯಕ್ಕೆ ಸೇರಿದಂತಹ ಪ್ರಥಮ ರಾಷ್ಟ್ರಪತಿ ಸೊ ಅದಾದಮೇಲೆ ಗೊತ್ತಿದೆ ನಿಮಗೆ ಪ್ರತಿಭಾ ಪಾಟೀಲ್ ಇವರು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿ ಸೊ ಅದಾದಮೇಲೆ ಇವಾಗ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ರಾಮನಾಥ್ ಕೋವಿಂದ್ ಪ್ರೆಸೆಂಟ್ ರಾಷ್ಟ್ರಪತಿಗಳು ಆಗಿದ್ದಾರೆ ಸೊ ಇಷ್ಟು ಅಂಶಗಳನ್ನು ನೀವು ನೆನ್ಪಿಟ್ಕೊಳ್ಳಿ ಸೊ ಕೇಳಿದ್ದಾರೆ ತುಂಬ ಸಲ ಪ್ರಥಮ ರಾಷ್ಟ್ರಪತಿ ಯಾರು ಅಂತ ಹೇಳಿ ಕೇಳಿದ್ದಾರೆ ಫಸ್ಟ್ ಮುಸ್ಲಿಂ ರಾಷ್ಟ್ರಪತಿ ಯಾರು ಅಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದು ಹಂಗಾಮಿ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತಂದರೆ ಹಿದಾಯತ್ತುಲ್ಲಾ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾರು ರಾಷ್ಟ್ರಪತಿ ಆಗಿದ್ರು ಅಂತಂದರೆ ಫಕ್ರುದ್ದೀನ್ ಅಲಿ ಮಹಮ್ಮದ್ ಅಂತ ಹೇಳಿ ಅದಾದಮೇಲೆ ಬಿ ಡಿ ಜತ್ತಿ ಪ್ರಥಮ ಕನ್ನಡಿಗರು ರಾಷ್ಟ್ರಪತಿಯಾಗಿ ಕೆಲಸ ಮಾಡಿದವರು ಆಮೇಲೆ ಗೇಲ್ ಸಿಂಗ್ ಅಂತ ಹೇಳಿ ಇವರು ಇಂದಿರಾಗಾಂಧಿಯವರ ಮರಣದ ಸಂದರ್ಭದಲ್ಲಿ ರಾಷ್ಟ್ರಪತಿ ಆಗಿದ್ದಂಥವರು ಸೊ ಇಷ್ಟು ಬಗ್ಗೆ ನಿಮಗೆ ಕ್ವಶನ್ ಕೇಳ್ಬೋದು ನೋಡ್ಕೊಳ್ಳಿ ಇಂಪಾರ್ಟೆಂಟ್ ಇವಾಗ ನಾವು ಇನ್ ಡೀಟೇಲ್ ರಾಷ್ಟ್ರಪತಿಯ ಎಲ್ಲ ವಿಧಿಗಳನ್ನು ನೋಡ್ತಾ ಹೋಗೋಣ ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಒಂದೊಂದೇ ವಿಧಿಯನ್ನು ನೋಡ್ಕೊಳ್ತಾ ಹೋಗೋಣ ಭಾರತಕ್ಕೆ ಒಬ್ಬ ರಾಷ್ಟ್ರಪತಿ ಇರಬೇಕು ಒಂದು ರಾಷ್ಟ್ರಪತಿ ಹುದ್ದೆ ಇರಬೇಕು ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಸಂವಿಧಾನದ ಯಾವ ವಿಧಿ ಹೇಳುತ್ತೆ ಅಂತ ಕೇಳ್ತಾರೆ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಸಂವಿಧಾನದ 52ನೇ ವಿಧಿ ಹೇಳುತ್ತೆ ರಾಷ್ಟ್ರಪತಿಯ ಹುದ್ದೆ ಕ್ವಶನ್ ಕೇಳ್ತಾರೆ ನೆನ್ಪಿಟ್ಕೋಬೇಕು
ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ಹೇಳುವಂತಹ ವಿಧಿ ಯಾವುದು ಅಂತಂದ್ರೆ 52ನೇ ವಿಧಿ ಭಾರತ ದೇಶಕ್ಕೆ ಒಬ್ಬ ರಾಷ್ಟ್ರಪತಿ ಇರತಕ್ಕದ್ದು ಅಂತ ಹೇಳಿ ಹೇಳುತ್ತೆ ಅದಾದ್ಮೇಲೆ 53ನೇ ವಿಧಿ 53ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಕಾರ್ಯಾಂಗದ ಎಲ್ಲಾ ಕಾರ್ಯಾಂಗದ ಎಲ್ಲಾ ಕಾರ್ಯಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯತಕ್ಕದ್ದು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯತಕ್ಕದ್ದು ಸೋ ಕಾರ್ಯಾಂಗ ಅಂತಂದ್ರೆ ಆಡಳಿತ ಅಂತ ಹೇಳಿ ಪ್ರಧಾನಮಂತ್ರಿ ಮತ್ತು ಅದರ ಮಂತ್ರಿಮಂಡಲ ಏನು ಕೆಲಸಗಳನ್ನು ಮಾಡುತ್ತಾ ಎಲ್ಲಾ ಕಾರ್ಯಾಂಗದ ಚಟುವಟಿಕೆಗಳು ಸಹ ಕಾರ್ಯಗಳು ಸಹ ರಾಷ್ಟ್ರಪತಿಯವರ ಹೆಸರಿನಲ್ಲೇ ನಡೆಯಬೇಕು ಅಂತ ಹೇಳಿ 53ನೇ ವಿಧಿ ಹೇಳುತ್ತೆ ನೆನಪಿಟ್ಕೋಬೇಕು ಕಾರ್ಯಾಂಗದ ಎಲ್ಲಾ ಚಟುವಟಿಕೆಗಳು ರಾಷ್ಟ್ರಪತಿಯವರ ಹೆಸರಿನಲ್ಲಿ ನಡೆಯತಕ್ಕದ್ದು ಅಂತ ಯಾವ ವಿಧಿ ಹೇಳುತ್ತೆ ಅಂತಂದ್ರೆ 53ನೇ ವಿಧಿ ಅದಾದ್ಮೇಲೆ 54ನೇ ವಿಧಿ 54ನೇ ವಿಧಿ ಏನು ಹೇಳುತ್ತೆ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣೆ ರಾಷ್ಟ್ರಪತಿಯವರ ಚುನಾವಣೆ ರಾಷ್ಟ್ರಪತಿಯವರ ಚುನಾವಣೆಯ ಬಗ್ಗೆ ಹೇಳುತ್ತೆ ಕ್ವೆಶ್ಚನ್ಸ್ ಕೇಳಿದ್ದಾರೆ ಸೋ ಇಲ್ಲಿ ರಾಷ್ಟ್ರಪತಿಯವರ ಚುನಾವಣೆ ಅಂತ ಬಂದಾಗ ರಾಷ್ಟ್ರಪತಿಯವರ ಚುನಾವಣೆಯನ್ನ ಜನರು ನೇರವಾಗಿ ಅಂದ್ರೆ ರಾಷ್ಟ್ರಪತಿಯನ್ನ ಜನರು ನೇರವಾಗಿ ಆಯ್ಕೆ ಮಾಡೋದಿಲ್ಲ ಜನರು ಆಯ್ಕೆ ಮಾಡಿರುವಂತ ಜನ ಪ್ರತಿನಿಧಿಗಳಿಂದ ಇವರು ಆಯ್ಕೆ ಆಗ್ತಾರೆ ಹಾಗಾದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾರ್ಯಾರು ಭಾಗವಹಿಸುತ್ತಾರೆ ಅಂತಂದ್ರೆ ನೋಡಿ ರಾಜ್ಯ ವಿಧಾನಸಭೆಯ ಚುನಾಯಿತ ಪ್ರತಿನಿಧಿಗಳು ಆಮೇಲೆ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಪ್ರತಿನಿಧಿಗಳು ಹಾಗೂ ದೆಹಲಿ ಮತ್ತು ಪಾಂಡಿಚೇರಿ ಏನಿವು ಎರಡು ಸಹ ಕೇಂದ್ರಾಡಳಿತ ಪ್ರದೇಶಗಳು ಎರಡು ಸಹ ಕೇಂದ್ರಾಡಳಿತ ಪ್ರದೇಶಗಳು ಈ ಪ್ರದೇಶಗಳ ಚುನಾಯಿತ ಪ್ರತಿನಿಧಿಗಳು ಇವರ ಚುನಾವಣೆಯಲ್ಲಿ ಭಾಗವಹಿಸತಕ್ಕದ್ದು ಇಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ವರ್ಡ್ ಅನ್ನು ಯೂಸ್ ಮಾಡಿದ್ದೀನಿ ಚುನಾಯಿತ ಅಂತ ಹೇಳಿ ಹೇಳಿದ್ದಾರೆ ಸೋ ನಿಮಗೆ ಡೌಟ್ ಬರುತ್ತೆ ಅಂದ್ರೆ ರಾಜ್ಯ ವಿಧಾನಸಭೆಯ ಚುನಾಯಿತರಷ್ಟೇ ಇರ್ತಾರ ಇಲ್ಲ ಸೋ ನಾಮಿನೇಟ್ ಪೀಪಲ್ ಇರ್ತಾರಲ್ವಾ ಸೊ ನಾಮಿನೇಟ್ ಆಗಿನೂ ಇರ್ತಾರೆ ಸೊ ಲೋಕಸಭೆ ರಾಜ್ಯಸಭೆಯಲ್ಲಿ ಸಹ ನಾಮಿನೇಟ್ ಇರ್ತಾರೆ ಲೋಕಸಭೆಯಲ್ಲಿ ಇಬ್ಬರು ನಾಮಿನೇಟೆಡ್ ಅಂದ್ರೆ ಯಾವುದೇ ಎಲೆಕ್ಷನ್ ಇಲ್ಲದೇನೆ ರಾಷ್ಟ್ರಪತಿಯನ್ನ ನೇಮಕ ಮಾಡ್ತಾರೆ ರಾಜ್ಯಸಭೆಯಲ್ಲಿ 12 ಜನನನ್ನ ರಾಷ್ಟ್ರಪತಿ ನೇಮಕ ಮಾಡ್ತಾರೆ ಸೊ ಅಂತವರು ಇಲ್ಲಿ ಭಾಗವಹಿಸುವಾಗಿಲ್ಲ ಕೇವಲ ಚುನಾಯಿತರಾಗಿ ಚುನಾವಣೆಯಲ್ಲಿ ನಿಂತು ಚುನಾಯಿತರಾದಂತ ಪ್ರತಿನಿಧಿಗಳು ಮಾತ್ರ ಭಾಗವಹಿಸಬೇಕು ಸೊ ನಿಮಗೆ ಇಲ್ಲಿ ಕ್ವೆಶ್ಚನ್ ಕೇಳಬಹುದು ಈ ತರದ ಕ್ವೆಶ್ಚನ್ ಇನ್ನ ಐಎಎಸ್ ಲೆವೆಲ್ ಅಲ್ಲಿ ಕ್ವೆಶ್ಚನ್ ಕೇಳ್ತಾರೆ ಏನಂತಂದ್ರೆ ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಯಾರು ಯಾರು ಭಾಗವಹಿಸುತ್ತಾರೆ ಅಂತ ಹೇಳಿ ಆಪ್ಷನ್ಸ್ ಕೊಡ್ತಾರೆ ಅವರು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಲೋಕಸಭೆಯ ಚುನಾಯಿತ ಸದಸ್ಯರು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮೇಲಿನ ಎಲ್ಲರೂ ಮತ್ತೆ ದೆಹಲಿ ಮತ್ತು ಪಾಂಡಿಚೇರಿಯ ಸಂಬಂಧಪಟ್ಟಂತ ಚುನಾಯಿತ ಸದಸ್ಯರು ಅಂತ ಹೇಳಿ ಸೋ ಇದನ್ನು ನೆನಪಿಟ್ಕೋಬೇಕು ದೆಹಲಿ ಮತ್ತು ಪಾಂಡಿಚೇರಿ ಎರಡು ಕೇಂದ್ರ ಪ್ರದೇಶದ ಚುನಾಯಿತ ಪ್ರತಿನಿಧಿಗಳು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತಾರೆ ಹಾಗಾದ್ರೆ 55ನೇ ವಿಧಿ ಏನು ಹೇಳುತ್ತೆ 55ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಚುನಾವಣಾ ಪ್ರಕ್ರಿಯೆ ಹೇಗೆ ಚುನಾವಣೆ ನಡೆಯಬೇಕು ರಾಷ್ಟ್ರಪತಿಯವರ ಚುನಾವಣೆ ಹೇಗೆ ನಡೆಯಬೇಕು ಅಂತ ಹೇಳಿ ಹೇಳ್ತಾರೆ ಸೋ ಮಾಮೂಲಿ ಚುನಾವಣೆ ತರ ನಡೆಯಲ್ಲ ಇಲ್ಲಿ ಸೋ ಇಲ್ಲಿ ವ್ಯಾಲ್ಯೂ ವೋಟಿಂಗ್ ವ್ಯಾಲ್ಯೂ ಅಂತ ಕೊಡ್ತಾರೆ ವೋಟಿನ ಮೌಲ್ಯ ಅಂತ ಹೇಳಿ ಕೊಡ್ತಾರೆ ಒಬ್ಬೊಬ್ಬರಿಗೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ರೀತಿಯ ವೋಟಿನ ಮೌಲ್ಯ ಇರುತ್ತೆ ಎಂಪಿಗೆ ಒಂದು ಮೌಲ್ಯ ಇರುತ್ತೆ ಇಲ್ಲಿ ನೋಡಿ ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಏನಂತ ಕರೀತೀವಿ ನಾವು ಎಂಎಲ್ಎಗಳು ಅಂತ ಹೇಳಿ ಕರೀತೀವಿ ಇವರೇನಂತ ಕರಿತೀವಿ ಎಂಪಿಗಳು ಅಂತ ಹೇಳಿ ಕರಿತೀವಿ ಎಂಎಲ್ಎಗಳು ಇರ್ತಾರಲ್ಲ ಈ ಎಂಎಲ್ಎಗಳ ವೋಟಿಂಗ್ ಹೇಗಿರುತ್ತೆ ಅಂದ್ರೆ ಒಬ್ಬೊಬ್ಬರು ಎಂಎಲ್ಎದು ಒಂದೊಂದು ತರ ವೋಟಿಂಗ್ ಅಂದ್ರೆ ಈಗ ಕರ್ನಾಟಕ ರಾಜ್ಯಕ್ಕೆ ಒಬ್ಬರು ಎಂಎಲ್ಎ ಇರ್ತಾರೆ ಸೊ ಆಂಧ್ರಪ್ರದೇಶದಲ್ಲಿ ಒಬ್ಬರು ಎಂಎಲ್ಎ ಇರ್ತಾರೆ ಅಂತ ಅನ್ಕೊಳ್ಳಿ ಈಗ ಇಬ್ಬರಿಗೆ ಸೇಮ್ ವೋಟಿಂಗ್ ವ್ಯಾಲ್ಯೂ ಇರಲ್ಲ ಈ ಕೇಂದ್ರ ಕರ್ನಾಟಕದ ಒಬ್ಬ ಎಂಎಲ್ಎ ವೋಟಿಂಗ್ ವ್ಯಾಲ್ಯೂ ಅತ್ತಿತ್ತು ಅಂತ ಅಂದ್ರೆ ಆಂಧ್ರಪ್ರದೇಶದ ವೋಟಿಂಗ್ ವ್ಯಾಲ್ಯೂನು ಅತ್ತಿರಲ್ಲ ಅಲ್ಲಿರುವಂತಹ ರಾಜ್ಯದ ಜನಸಂಖ್ಯೆಯ ಅನುಸಾರವಾಗಿ ಯಾವ ರಾಜ್ಯದಲ್ಲಿ ಹೆಚ್ಚು ಜನಸಂಖ್ಯೆ ಇರುತ್ತೋ ಆ ರಾಜ್ಯಕ್ಕೆ ಹೆಚ್ಚಿನ ಓಟಿನ ಮೊತ್ತ ಮೌಲ್ಯ ಅನ್ನೋದು ಇರುತ್ತೆ ಹಾಗಾದ್ರೆ ನಿಮಗೆ ಗೊತ್ತಿರುತ್ತೆ ಭಾರತದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವಂತದ್ದು ಯಾವ ರಾಜ್ಯ ಉತ್ತರ ಪ್ರದೇಶ ಹಾಗಾಗಿ ಹೆಚ್ಚಿನ ವೋಟಿಂಗ್ ಮೌಲ್ಯ ಯಾವುದಕ್ಕೆ ಇರುತ್ತೆ ಎಂಎಲ್ಎ ಇದರಲ್ಲಿ ಸೊ ಉತ್ತರ ಪ್ರದೇಶಕ್ಕೆ ಇರುತ್ತೆ ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವಂತ ಸಿಕ್ಕಿಂ ಅಲ್ಲಿ ಏನಾಗುತ್ತೆ ಅಲ್ಲಿ ಸಹ ವೋಟಿಂಗ್ ಮೌಲ್ಯ ಕಡಿಮೆ ಇರುತ್ತೆ
ಇಲ್ಲಿ ನೆಕ್ಸ್ಟ್ ರಾಜ್ಯಸಭೆ ಲೋಕಸಭೆ ಎಂಪಿ ಹಾಗಾದ್ರೆ ಎಂಎಲ್ಎ ಅಂತ ನಾನು ಹೇಳಿದ್ನಲ್ವಾ ಎಂಎಲ್ಎ ಅದು ವೋಟಿಂಗ್ ವ್ಯಾಲ್ಯೂ ಡಿಫರೆಂಟ್ ಇರುತ್ತೆ ನಿಜ ಹಾಗಾದ್ರೆ ಎಂಪಿ ಗಳ ವೋಟಿಂಗ್ ವ್ಯಾಲ್ಯೂ ಡಿಫರೆಂಟ್ ಇರುತ್ತಾ ಇಲ್ಲ ಸೇಮ್ ಇರುತ್ತೆ ಎಂಪಿ ಗಳ ವೋಟಿಂಗ್ ವ್ಯಾಲ್ಯೂ ಸೇಮ್ ಇರುತ್ತೆ ಅಂದ್ರೆ ಕರ್ನಾಟಕದಲ್ಲಿ ಇಬ್ರು ಎಂಪಿ ಗಳಿದ್ದಾರೆ ಅಂತ ಅನ್ಕೊಳ್ಳಿ ಇವರ ವೋಟಿಂಗ್ ಮೌಲ್ಯ 10 ಅಂತ ಅನ್ಕೊಳ್ಳಿ ಅದೇ ಆಂಧ್ರಪ್ರದೇಶದಲ್ಲಿ ಇಬ್ರು ಎಂಪಿ ಗಳಿದ್ದಾರೆ ಅಂತ ಅನ್ಕೊಳ್ಳಿ ಅವರ ವೋಟಿಂಗ್ ವ್ಯಾಲ್ಯೂನು 10ನೇ ಸೊ ಎಷ್ಟು ಎಂಪಿ ಗಳಿರಲಿ ಅವರ ವೋಟಿಂಗ್ ವ್ಯಾಲ್ಯೂ ಸೇಮ್ ಇರುತ್ತೆ ಬಟ್ ಎಂಎಲ್ಎ ಗಳ ವೋಟಿಂಗ್ ವ್ಯಾಲ್ಯೂ ಡಿಫರೆಂಟ್ ಇರುತ್ತೆ ಸೊ ಇಲ್ಲಿ ನಿಮಗೆ ಇನ್ನೊಂದು ಕ್ವೆಶ್ಚನ್ ಕೇಳ್ತೀನಿ ಹಾಗಾದ್ರೆ ಕರ್ನಾಟಕದಲ್ಲಿ ಇರುವಂತಹ ಕರ್ನಾಟಕದಲ್ಲಿ ಒಂದಷ್ಟು ಜನ ಎಂಎಲ್ಎ ಗಳು ಇರ್ತವೆ ವಿವಿಧ ಭಾಗದಲ್ಲಿ ಅಂದ್ರೆ ಒಬ್ಬೊಬ್ಬ ಎಂಎಲ್ಎ ಅದು ಒಂದೊಂದರ ಡಿಫರೆಂಟ್ ಡಿಫರೆಂಟ್ ಇರುತ್ತಾ ಇಲ್ಲ ಕರ್ನಾಟಕದ ಎಲ್ಲಾ ಎಂಎಲ್ಎ ಗಳ ವೋಟಿಂಗ್ ಮೊತ್ತ ಒಂದೇ ಇರುತ್ತೆ ಅದರ ರಾಜ್ಯಗಳಿಗೆ ಹೋಲಿಸಿದಂತಲೇ ಏನಾಗ್ತಾ ಇದೆ ಡಿಫರೆಂಟ್ ಆಗ್ತಾ ಹೋಗ್ತಿರುತ್ತೆ ಆದ್ರೆ ಎಂಪಿ ದ ಆತರ ಅಲ್ಲ ಎಂಪಿ ದ ಏನಾಗುತ್ತೆ ಸೇಮ್ ಇರುತ್ತೆ ಯಾಕೆ ಸೇಮ್ ಇರುತ್ತೆ ಅಂತ ಅಂದ್ರೆ ಈ ವೋಟಿಂಗ್ ಪ್ರೊಸೀಜರ್ ನ ಒಂದು ಕ್ಲಾಸ್ ಮಾಡೋಣ ಅವಾಗ ನಿಮಗೆ ಅರ್ಥ ಆಗುತ್ತೆ ಸೋ ಇಲ್ಲಿ ನೀವು ಸಿಂಪ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರೋದು ಒಂದೇ 55ನೇ ವಿಧಿ ಯಾವುದರ ಬಗ್ಗೆ ಹೇಳುತ್ತೆ ಅಂತ ಅಂದ್ರೆ ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆ ರಾಷ್ಟ್ರಪತಿಯವರ ಚುನಾವಣಾ ಪ್ರಕ್ರಿಯೆ ಜನರಿಂದ ಅಂದ್ರೆ ಜನರಿಂದ ಆಯ್ಕೆ ಆಗೋದಿಲ್ಲ ಬದಲಾಗಿ ಜನರಿಂದ ಆಯ್ಕೆಯಾದಂತಹ ಜನಪ್ರತಿನಿಧಿಗಳಿಂದ ಆಯ್ಕೆ ಆಗುತ್ತೆ ಎಂಎಲ್ಎ ಗಳ ವೋಟಿಂಗ್ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ ರಾಜ್ಯಗಳ ವಯಸ್ಸು ತಗೊಂಡ ಹೋಗ್ತಾ ಇದ್ದಾಗ ಒಂದು ರಾಜ್ಯಕ್ಕೆ ಹೆಚ್ಚಿನ ವೋಟಿಂಗ್ ಮೌಲ್ಯ ಇರುತ್ತೆ ಒಂದು ರಾಜ್ಯಕ್ಕೆ ಕಡಿಮೆ ವೋಟಿಂಗ್ ಮೌಲ್ಯ ಇರುತ್ತೆ ಬಿಕಾಸ್ ಆಫ್ ಜನಸಂಖ್ಯೆ ಆದ್ರೆ ಎಂಪಿಗಳ ವೋಟಿಂಗ್ ಮೌಲ್ಯ ಏನಾಗಿರುತ್ತೆ ಸೇಮ್ ಇರುತ್ತೆ ಅಂತ ಹೇಳಿ ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ ವಿಧಿ 56ನೇ ವಿಧಿ ರಾಷ್ಟ್ರಪತಿಗೆ ಸಂಬಂಧಪಟ್ಟಂತ 56ನೇ ವಿಧಿ ಏನು ಹೇಳುತ್ತೆ ರಾಷ್ಟ್ರಪತಿಯವರ ಅಧಿಕಾರಾವಧಿ ರಾಷ್ಟ್ರಪತಿಯವರ ಅಧಿಕಾರಾವಧಿ ಈ ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಂದ್ರೆ 5 ವರ್ಷಗಳು ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ಅಂದ್ರೆ 5 ವರ್ಷಗಳು 5 ವರ್ಷಗಳಿಗಿಂತ ಮೊದಲೇ ರಾಷ್ಟ್ರಪತಿಯವರು ಬೇಕು ಅಂತಂದ್ರೆ ರಾಜೀನಾಮೆ ನೀಡಬಹುದು ಅಥವಾ ಅವರ ಮೇಲೆ ಮಹಾಭಿಯೋಗ ತಂದು ಅವರನ್ನ ರಾಷ್ಟ್ರಪತಿ ಹುದ್ದೆಯಿಂದ ತೆಗೆದು ಹಾಕಬಹುದು ಬಟ್ ನಮ್ಮ ಸಂವಿಧಾನ 56ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರ ಅಧಿಕಾರಾವಧಿಯನ್ನು 5 ವರ್ಷ ಅಂತ ಹೇಳಿ ಫಿಕ್ಸ್ ಮಾಡಿದೆ ಸೋ ಅದಾದ ಮೇಲೆ 57ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಮರು ಆಯ್ಕೆ ರಾಷ್ಟ್ರಪತಿಯವರ ಮರು ಆಯ್ಕೆಗೆ ಸಂಬಂಧಪಟ್ಟಂತೆ ಇರುತ್ತೆ ರಾಷ್ಟ್ರಪತಿಯವರು ಎಷ್ಟು ಬಾರಿ ಆದರೂ ಚುನಾವಣೆ ಅಂದ್ರೆ ರಾಷ್ಟ್ರಪತಿಯಾಗಿ ಒಂದು ಬಾರಿ ಚುನಾವಣೆ ಗೆದ್ದು ರಾಷ್ಟ್ರಪತಿ ಅಧಿಕಾರವನ್ನು ನಿರ್ವಹಿಸಿದ ನಂತರ ಅವರು ಎಷ್ಟು ಬಾರಿ ಆದರೂ ರಾಷ್ಟ್ರಪತಿ ಹುದ್ದೆಗೆ ಚುನಾವಣೆಗೆ ನಿಂತುಕೊಬಹುದು ಅಂತ ಹೇಳಿ ಹೇಳುವಂತದ್ದು 57ನೇ ವಿಧಿ ಮರು ಆಯ್ಕೆಗೆ ಸಂಬಂಧಪಟ್ಟಂತೆ ಎಷ್ಟು ಬಾರಿ ಆದರೂ ನಿಂತುಕೋಬಹುದು ಆದರೆ ಅಮೆರಿಕದ ಅಧ್ಯಕ್ಷರು ಕೇವಲ 2 ಬಾರಿ ಅಷ್ಟೇ ಇರುತ್ತೆ ಬಟ್ ಭಾರತದಲ್ಲಿ ರಾಷ್ಟ್ರಪತಿ ಎಷ್ಟು ಬಾರಿ ಬೇಕಾದರೂ ಚುನಾವಣೆಗೆ ನಿಂತುಕೋಬಹುದು ನೆಕ್ಸ್ಟ್ 58ನೇ ವಿಧಿ 58ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ರಾಷ್ಟ್ರಪತಿಯವರ ಅರ್ಹತೆಗಳು ಏನೆಲ್ಲ ಅರ್ಹತೆಗಳು ಅವರಿಗೆ ಇರಬೇಕು ಅಂತ ಹೇಳಿ ಭಾರತದ ಪ್ರಜೆಗಳಾಗಿರಬೇಕು 35 ವರ್ಷ ವಯಸ್ಸಾಗಿರಬೇಕು 35 ವರ್ಷ ವಯಸ್ಸಾಗಿರಬೇಕು ಯಾವುದೇ ಲಾಭದ ಹುದ್ದೆಗಳಲ್ಲಿ ಇರಬಾರದು ಅಂತ ಈಕೆಲ್ಲ ಅರ್ಹತೆಗಳಿಗೆ ಸಂಬಂಧಪಟ್ಟಂತೆ ವಿಧಿ ಯಾವುದು ಅಂತಂದ್ರೆ 58ನೇ ವಿಧಿ ಇಲ್ಲಿ ಕ್ವೆಶ್ಚನ್ ಕೇಳ್ತಾರೆ ನಿಮಗೆ ರಾಷ್ಟ್ರಪತಿಯವರ ವಯಸ್ಸು ರಾಷ್ಟ್ರಪತಿ ಆಗಬೇಕು ಅಂತಂದ್ರೆ ಎಷ್ಟು ವಯಸ್ಸಿರಬೇಕು ಅಂತ ಹೇಳಿ ಕೇಳ್ತಾರೆ 35 ವರ್ಷ ನೆನಪಿಟ್ಕೊಳ್ಳಿ 35 34 32 31 ಅಂತ ಕೊಡ್ತಾರೆ ಸೋ ಅವಾಗ 35 ಇಯರ್ಸ್ ಅನ್ನೋದು ನೀವು ನೆನಪಿಟ್ಕೊಳ್ಳಿ ನೆಕ್ಸ್ಟ್ 59ನೇ ವಿಧಿ ಕೆಲವೊಂದು ನಿಬಂಧನೆಗಳು ರಾಷ್ಟ್ರಪತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಬಂಧನೆಗಳು ಏನೇ ನಿಬಂಧನೆಗಳು ಅಂತಂದ್ರೆ ಇವರಿಗೆ ಕೊಡುವಂತಹ ಕೆಲವು ಸೌಲತ್ತುಗಳನ್ನು ಕೊಡ್ತ ಹೇಳ್ತಾರೆ ಅವರಿಗೆ ನೀಡುವಂತಹ ಸ್ಯಾಲರೀಸ್ ಪೆನ್ಷನ್ಸ್ ಫ್ರೀ ಹೋಮ್ ಅಂತಂದ್ರೆ ರಾಷ್ಟ್ರಪತಿ ಭವನ ಅಂತಲೇ ದೆಹಲಿಯಲ್ಲಿ ಒಂದು ಮನೆ ಇದೆ ರಾಷ್ಟ್ರಪತಿಯವರು ತಂಗುವುದಕ್ಕೋಸ್ಕರ ರಾಷ್ಟ್ರಪತಿ ಭವನ ಅಂತ ಹೇಳಿ ಇದೆ ಸೊ ನೆನಪಿಟ್ಕೋಬೇಕು ರಾಷ್ಟ್ರಪತಿಯವರ ನಿವಾಸ ಎಲ್ಲಿ ಅಂತಂದ್ರೆ ರಾಷ್ಟ್ರಪತಿ ಭವನ ದೆಹಲಿಯಲ್ಲಿದೆ ಅದನ್ನು ಕೊಡ್ತಾರೆ ಸೊ ವೆಹಿಕಲ್ ಕೊಡ್ತಾರೆ ಅವ್ರಿಗೊಂದಷ್ಟು ಮನೆಗೆ ಫ್ರೀ ಎಲೆಕ್ಟ್ರಿಸಿಟಿ ಇರುತ್ತೆ ಟೆಲಿಫೋನ್ ಇರುತ್ತೆ ಸೊ ಇವೆಲ್ಲವೂ ಸಹ ಫ್ರೀಯಾಗಿ ಸಿಗುತ್ತೆ ಅದ್ರ ಜೊತೆಗೆ ಅವರು 5 ವರ್ಷ ಪೂರೈಕೆ ಆದಮೇಲೆ ಪೆನ್ಷನ್ ಸಿಗುತ್ತೆ ಮಧ್ಯದಲ್ಲಿ ಅವರೇ ರಾಜೀನಾಮೆ ಕೊಟ್ಟರೆ ಅವ್ರಿಗೂ ಸಹ ಪೆನ್ಷನ್ ಅನ್ನೋದು ಸಿಗುತ್ತೆ ಆದರೆ ಮಹಾಭಿಯೋಗದಿಂದ ಅವರು ರದ್ದಾದ ಸಂದರ್ಭದಲ್ಲಿ ಅವ್ರಿಗೆ ಪೆನ್ಷನ್ ಸಿಗಲ್ಲ ಬಟ್ ಈ 5 ವರ್ಷ ಪೂರೈಸಿದ ನಂತರ ಅವರಿಗೆ ಪೆನ್ಷನ್ ಅನ್ನೋದು ಸಿಗುತ್ತೆ ಸ್ಯಾಲ್ರಿ ಸಿಗುತ್ತೆ ಪ್ರಸ್ತುತ ರಾಷ್ಟ್ರಪತಿಯವರ ಸ್ಯಾಲ್ರಿ ಎಷ್ಟಿದೆ ಅಂತಂದರೆ 5 ಲಕ್ಷ ರೂಪಾಯಿಗಳು ಕೇಳ್ತಾ ಇರ್ತಾರೆ ಕ್ವೆಶನ್ನು ಪ್ರಸ್ತುತ ರಾಷ್ಟ್ರಪತಿಯವರ ಸ್ಯಾಲ್ರಿ ಎಷ್ಟು ಅಂತಂದರೆ 5 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಅವರು ಪಡ್ಕೊತಾ ಇದ್ದಾರೆ
ಸೋ ಇದಾದ ಮೇಲೆ 60ನೇ ವಿಧಿ 60ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ರಾಷ್ಟ್ರಪತಿಯವರ ಪ್ರಮಾಣ ವಚನ ರಾಷ್ಟ್ರಪತಿಯವರ ಹುದ್ದೆ ಅಲಂಕರಿಸುವ ಮೊದಲು ಪ್ರಮಾಣ ವಚನವನ್ನು ಸ್ವೀಕರಿಸಲೇಬೇಕು ಹಾಗಾದ್ರೆ ಪ್ರಮಾಣ ವಚನವನ್ನು ರಾಷ್ಟ್ರಪತಿಯವರಿಗೆ ಯಾರು ಹೇಳ್ತಾರೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಈ ಒಂದು ಪ್ರಮಾಣ ವಚನವನ್ನು ರಾಷ್ಟ್ರಪತಿಯವರಿಗೆ ಬೋಧಿಸುತ್ತಾರೆ ಇಫ್ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಆ ಟೈಮ್ ಅಲ್ಲಿ ಇಲ್ಲ ಅಂತಾದ್ರೆ ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಪ್ರಮಾಣ ವಚನವನ್ನು ಬೋಧಿಸುತ್ತಾರೆ ಸೋ ಇದನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ ಆಫ್ಟರ್ ದಟ್ 61ನೇ ವಿಧಿ 61ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಮಹಾಭಿಯೋಗ महाभियोग अंतर राष्ट्रपतियवर यूद संविधानिक संविधान बाहर तम कर्तव्य निर्वहित सदर्भली संसत् तेदाकून करती महाभियोग अंत करती हेगी प्रोसीजर महाभियोग प्रोसीजर हेगी अंतर्रे महाभियोग के संबंध पट प्रस्ताव लोकसभा ಹೇಳಬಹುದು अथवा ರಾಜ್ಯಸಭೆಯಲ್ಲಾದರೂ ಹೇಳಬಹುದು ಮಂಡಿಸಬಹುದು ಅವರು ಮಂಡಿಸಿ ಆದಮೇಲೆ ಅದಕ್ಕೆ 1/4 1/4 ಅಷ್ಟು ಸದಸ್ಯರ ಸಹಿ ಆಗಬೇಕು 1/4 ಅಷ್ಟು ಸದಸ್ಯರ ಸಹಿ ಆಗಬೇಕು ಸಹಿ ಆದ ನಂತರ ಈ ಪ್ರಸ್ತಾವನೆಯನ್ನು ರಾಷ್ಟ್ರಪತಿ ಅವರಿಗೆ ಕಳಿಸಿ ಕೊಡಬೇಕು ರಾಷ್ಟ್ರಪತಿಯವರಿಗೆ ಕಳಿಸಿ ಕೊಡಬೇಕು ರಾಷ್ಟ್ರಪತಿಯವರು ಕಳಿಸಿ ಕೊಟ್ಟ 14 ದಿನಗಳ ನಂತರ 14 ದಿನಗಳ ನಂತರ ಸೋ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಇದನ್ನ ಮಹಾಭಿಯೋಗವನ್ನು ಮಂಡಿಸಬೇಕು ಮಹಾಭಿಯೋಗವನ್ನು ಮಂಡಿಸಿದ ನಂತರ 2/3 ಜನ 2/3 ರಷ್ಟು ಜನ ಅದನ್ನ ಒಪ್ಪಿಕೊಬೇಕು ಅವಾಗಷ್ಟೇ ಮಹಾಭಿಯೋಗ ಅನ್ನೋದು ಆಗುತ್ತೆ ಮಹಾಭಿಯೋಗದಿಂದ ಏನಾಗ್ತಾ ಇರಂದ್ರೆ ರಾಷ್ಟ್ರಪತಿಯವರು ಅಧಿಕಾರವನ್ನ ಕಳೆದುಕೊಳ್ಳುತ್ತಾರೆ ಸೋ ಇದುವರೆಗೂ ಸಹ ನಮ್ಮ ಭಾರತ ತುಂಬಾ ಅತ್ಯುನ್ನತ ರಾಷ್ಟ್ರಪತಿಗಳನ್ನ ಕಂಡಿದೆ ಸೋ ಹಾಗಾಗಿ ಈ ತರ ಮಹಾಭಿಯೋಗದ ಸನ್ನಿವೇಶ ನಮ್ಮ ಭಾರತಕ್ಕೆ ಇನ್ನು ಬಂದಿಲ್ಲ ಅಂತಾನೆ ಹೇಳಬಹುದು ಸೋ ನೆಕ್ಸ್ಟ್ ಬಂದು 62ನೇ ವಿಧಿ ಇದು ರಾಷ್ಟ್ರಪತಿಯವರ ಮರು ಚುನಾವಣೆ ಬಗ್ಗೆ ಮರು ಚುನಾವಣೆಯ ಬಗ್ಗೆ ರಾಷ್ಟ್ರಪತಿಯವರ ಮರು ಚುನಾವಣೆಯ ಬಗ್ಗೆ ಹೇಳ್ತಾರೆ ಅಂದ್ರೆ ರಾಷ್ಟ್ರಪತಿಯವರ ಹುದ್ದೆ ಖಾಲಿ ಆದ್ರೆ ಏನು ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಯವರ ಹುದ್ದೆ ಯಾವುದೋ ಒಂದು ಕಾರಣಕ್ಕೆ ಅವರ ಮರಣದಿಂದನೋ ಅಥವಾ ರಾಜೀನಾಮೆಯಿಂದನೋ ಆ ಹುದ್ದೆ ಖಾಲಿ ಆಯಿತು ಅಂತಂದ್ರೆ ಅವಾಗ ಏನು ಮಾಡ್ತಾರೆ ಆ ಹುದ್ದೆಗೆ ಯಾರು ಇರ್ತಾರೆ ಅಂತಂದ್ರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಗ್ತಾರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿ ಆಗ್ತಾರೆ ಇಫ್ ಉಪರಾಷ್ಟ್ರಪತಿಯವರು ಇಲ್ಲ ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ಕರ್ತವ್ಯನ ನಿರ್ವಹಿಸುತ್ತಾರೆ ಹಂಗಾಮಿ ರಾಷ್ಟ್ರಪತಿಯಾಗಿ ನಾನು ಅವಾಗಲೇ ಹೇಳಿದೆ ಹಿದಾಯತುಲ್ಲಾ ಅನ್ನೋ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯಾಗಿ ವರ್ಕ್ ಮಾಡಿದ್ರು ಅಂತ ನಾನು ಹೇಳಿದ್ನಲ್ಲ ಸೋ ಈ ಪ್ರಾವಿಷನ್ ಇಂದಾನೆ ರಾಷ್ಟ್ರಪತಿಯವರು ರಾಜೀನಾಮೆ ನೀಡಿದಾಗ ಉಪರಾಷ್ಟ್ರಪತಿ ರಾಷ್ಟ್ರಪತಿ ಹುದ್ದೆನ ನಿರ್ವಹಿಸುತ್ತಾರೆ ಉಪರಾಷ್ಟ್ರಪತಿ ಹುದ್ದೆನೂ ಖಾಲಿ ಇತ್ತು ಅಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಯರ ಹುದ್ದೆಯನ್ನು ಕಾರ್ಯನಿರ್ವಹಿಸುತ್ತಾರೆ ಅವರು ಇಲ್ಲ ಅಂತಂದ್ರೆ ಆ ಒಂದು ಸುಪ್ರೀಂ ಕೋರ್ಟ್ನ ಹಿರಿಯ ನ್ಯಾಯಾಧೀಶರು ಯಾರಿರ್ತಾರೆ ಅವರು ರಾಷ್ಟ್ರಪತಿಯ ಹುದ್ದೆಯನ್ನು ಅಲಂಕರಿಸುತ್ತಾರೆ ಅದಾದ್ಮೇಲೆ ಆ ರೀತಿ ಹಂಗಾಮಿ ರಾಷ್ಟ್ರಪತಿಯಾಗಿದ್ದಂತ ಸಂದರ್ಭದಲ್ಲಿ 6 ತಿಂಗಳ ಒಳಗಾಗಿ ಮರು ಚುನಾವಣೆಯನ್ನ ಮಾಡಿ ರಾಷ್ಟ್ರಪತಿಯರ ಹುದ್ದೆಯನ್ನು ಭರ್ತಿ ಮಾಡಬೇಕಾಗುತ್ತೆ ಇಷ್ಟು ಇವತ್ತು ರಾಷ್ಟ್ರಪತಿಗೆ ಸಂಬಂಧಪಟ್ಟಂತ ಪ್ರಮುಖ ಅಂಶಗಳು ಸೋ ಇನ್ನು ಇದೆ ರಾಷ್ಟ್ರಪತಿಯವರ ಕಾರ್ಯಗಳು ಅಂತ ಹೇಳಿ ಬರುತ್ತೆ ಆ ರಾಷ್ಟ್ರಪತಿಯವರ ಕಾರ್ಯಗಳನ್ನು ನಾವು ನೋಡೋಣ ಥ್ಯಾಂಕ್ ಯು